ಎಲ್ಲರಿಗೂ ಜ್ಯೋತಿಬಾ ಪುಲೆಯವರ ಜನ್ಮದಿನದ ಶುಭಾಶಯಗಳು ನವೋದಯದ ಮಹಾನ್ ವ್ಯಕ್ತಿತ್ವ ಸಮಾಜ ಸುಧಾರಕ ಜ್ಯೋತಿಬಾ ಪುಲೆಯವರ ಜನ್ಮ ವಾರ್ಷಿಕೋತ್ಸವ ಸರ್ವರಿಗೂ ಶಿಕ್ಷಣ ಸಿಗಬೇಕೆಂಬ ಅವರ ಅವಿರತ ಹೋರಾಟ ಅವಿಸ್ಮರಣೀಯ ಅವರು ಇಡೀ ಶಿಕ್ಷಣ ವ್ಯವಸ್ಥೆಯೇ ಬದಲಾವಣೆಯನ್ನು ತಂದವರು ಜ್ಯೋತಿಬಾ ಪುಲೆಯವರು ಹಿಂದಿರುವ ಕುಟುಂಬ ವ್ಯವಸ್ಥೆಯನ್ನು ಕೂಡ ಬದಲಾಯಿಸಲು ಪ್ರಯತ್ನಿಸಿದ ವ್ಯಕ್ತಿ ತಮ್ಮ ಮಡದಿಯಾದಂತಹ ಸಾವಿತ್ರಿಬಾಯಿ ಪುಲೆಯವರನ್ನು ಇಡೀ ಸಮಾಜ ಹಿಂತಿರುಗಿ ನೋಡುವಂತೆ ಮಾಡಿರತಕ್ಕಂತಹ ವ್ಯಕ್ತಿ ಸ್ತ್ರೀ ಸುಧಾರಣೆಯಲ್ಲಿ ಇವರು ಎತ್ತಿದ ಕೈ ಅಕ್ಷರದ ಅವ್ವ ಎಂದು ಪರಿಗಣಿಸಲ್ಪಡುವ ಸಾವಿತ್ರಿಬಾಯಿ ಪುಲೆಯವರ ಪತಿಯಾದಂತಹ ಜ್ಯೋತಿಬಾಯಿ ಪುಲೆಯವರ ಜೀವನ ಒಂದು ಸಾರ್ಥಕ ಜೀವನ ಅವರ ಜೀವನದ ಮಹತ್ತರವಾದ ಘಟನೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಕ್ರಾಂತಿಯ ಸೂರ್ಯ ಸಮಾಜ ಸುಧಾರಕ ಸಮಾನತೆಯ ಹರಿಕಾರ ಜ್ಯೋತಿಬಾ ಪುಳೆಯವರ ಜೀವನ ಚರಿತ್ರೆ ಅವರ ಇವರು ಜ್ಯೋತಿಬಾಯಿ ಪುಳೆಯವರು ಹದಿನೆಂಟುನೂರ ಇಪ್ಪತ್ತೇಳರಿಂದ ಹದಿನೆಂಟುನೂರ ತೊಂಬತ್ತರವರೆಗೆ ಜೀವಿಸಿದವರು ಆಧುನಿಕ ಮಹಾರಾಷ್ಟ್ರದ ಸಾಮಾಜಿಕ ಕ್ರಾಂತಿಯ ಮೂಲ ಪುರುಷರಲ್ಲಿ ಪ್ರಮುಖರಾದವರು ಸಮಾಜ ಸುಧಾರಕರಾಗಿ ಸಮಾನತೆಯ ಹರಿಕಾರರಾಗಿ ದೀನ ದಲಿತ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದವರು ಇವರು ಜನಸಾಮಾನ್ಯರ ಢಾಂಬಿಕ ಧರ್ಮ ಪಂಥ ಸಂಪ್ರದಾಯ ಮುಂತಾದ ಸಂಕುಚಿತ ಭಾವನೆಗಳಿಗೆ ಮರುಳಾಗದೆ ಮಾನವ ಧರ್ಮವನ್ನು ಅಂಗೀಕರಿಸಬೇಕೆಂದು ಅಪೇಕ್ಷೆ ಪಟ್ಟವರು ಮಹಾತ್ಮ ಜ್ಯೋತಿ ಅವರು ಬಹುತೇಕ ಕೃತಿಗಳಲ್ಲಿ ಇವರ ಹೆಸರನ್ನು ಜ್ಯೋತಿಬಾ ಬಾಪುಳೆ ಎಂದು ಕರೆಯಲಾಗಿದೆ ಆಂಗ್ಲ ಮತ್ತು ಮರಾಠಿ ಭಾಷೆಗಳಲ್ಲಿ ಇವರ ಹೆಸರನ್ನು ಜ್ಯೋತಿರಾವ್ ಪುಳೆ ಎಂದು ಹೇಳಲಾಗಿದೆ ಇತರೆ ಇವರ ಹೆಸರುಗಳು ಮಹಾತ್ಮ ಪುಳೆ ಜ್ಯೋತಿ ಬಾ ಪುಳೆ ಅಥವಾ ಜ್ಯೋತಿ ರಾಮ್ ಪುಳೆ ಎಂದು ಗುರುತಿಸಲ್ಪಡುತ್ತಾರೆ ಇವರ ಜನನ ಹನ್ನೊಂದು ಏಪ್ರಿಲ್ ಹದಿನೆಂಟು ನೂರ ಇಪ್ಪತ್ತ ಏಳು ಕಾಟ್ಕೂನ್ ಸತಾರಾ ಬ್ರಿಟಿಷ್ ಇಂಡಿಯಾ ಪ್ರೆಸೆಂಟ್ ಇನ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಇವರು ಹನ್ನೊಂದನೇ ಎಪ್ರಿಲ್ ನೂರ ಇಪ್ಪತ್ತೇಳರಂದು ಜನಿಸಿದರು ಇವರ ಮರಣ ಇಪ್ಪತ್ತೆಂಟು ನವೆಂಬರ್ ಹದಿನೆಂಟುನೂರ ತೊಂಬತ್ತು ಅವರಿಗೆ ಆಗ ಅವರಿಗೆ ಅರವತ್ತ್ಮೂರು ವರ್ಷ ವಯಸ್ಸಾಗಿತ್ತು ಪುನಃ ಬ್ರಿಟಿಷ್ ಇಂಡಿಯಾದಲ್ಲಿ ಇವರು ಮರಣವನ್ನು ಹೊಂದಿದರು ಇವರ ಕಾಲಮಾನವು ಹತ್ತೊಂಬತ್ತನೇ ಶತಮಾನ ಫಿಲಾಸಫಿ ಅಂದರೆ ತತ್ವಶಾಸ್ತ್ರ ಧರ್ಮ ಇವರ ಹವ್ಯಾಸಗಳು ಎಥಿಕ್ ರಿಲಿಜಿಯನ್ ಮತ್ತು ಹ್ಯುಮ್ಯಾನಿಸಮ್ ಮಾನವತ್ವವನ್ನು ಮತ್ತು ರಾಷ್ಟ್ರೀಯತೆಯನ್ನು ಇವರು ಗೌರವಿಸ್ತಾ ಇದ್ದರು ಮಹಾರಾಷ್ಟ್ರದ ಕೊಲ್ಲಾಪುರದ ಹತ್ತಿರ ಜ್ಯೋತಿಬಾ ಎಂಬ ಹೆಸರಿನ ದೇವಿಯ ಗುಡಿ ಗುಡ್ಡದ ಮೇಲೆ ಇದೆ ಅದನ್ನು ಜ್ಯೋತಿಬಾ ಗುಡ್ಡ ಎಂದು ಕರೆಯಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಅನೇಕರು ಈ ದೇವಿಯನ್ನು ಕುಲ ದೇವತೆ ಎಂದು ನಂಬಿದ್ದಾರೆ ಈ ಗುಡ್ಡದ ಮೇಲೆ ಮಹಾರಾಷ್ಟ್ರದ ಪಂಚಾಂಗ ರೀತ್ಯ ಚೈತ್ರ ಶುಕ್ಲ ಪೂರ್ಣಿಮೆ ಎಂದು ಜಾತ್ರೆ ನಡೆಯುತ್ತದೆ ಆ ದೇವಿಯ ಹೆಸರನ್ನೇ ಸ್ಮರಿಸಿ ಇವರನ್ನು ಜ್ಯೋತಿಬಾ ಎಂದು ಕರೆಯಲಾಗಿದೆ ಫುಲ ಎಂಬುದು ಇವರು ಸಮುದಾಯದ ಹೆಸರು ಹೂ ಮಾರುವ ಹೂವಾಡಿಗ ಎಂದು ಕೂಡ ಗುರುತಿಸಲಾಗುತ್ತದೆ ಜ್ಯೋತಿಬಾ ಬಾ ಪುಲೆಯವರನ್ನು ಜ್ಯೋತಿ ರಾವ್ ಪುಳೆ ಎಂದು ಕರೆಯುವುದು ವಾಡಿಕೆ ರಾವ್ ರಾಜ ಅಥವಾ ರಾಯ ಶಬ್ದಕ್ಕೆ ಸಮಾನಾರ್ಥಕವಾಗಿ ಇದೆ ಇವರು ಅತ್ಯಂತ ಸುಂದರವಾದ ಮರಾಠಿ ಭಾಷೆಯಲ್ಲಿ ಬಾ ಅಂದರೆ ಪಿತ್ಯಾರ್ಥದಾರ ಸೂಚಕ ಪ್ರತ್ಯಯವಾಗಿದೆ ಇವರ ಜನನವು ಏಪ್ರಿಲ್ ಹನ್ನೊಂದು ಹದಿನೆಂಟುನೂರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ಖಟಗುಣ ಎಂಬ ಹಳ್ಳಿಯಲ್ಲಿ ಜನಿಸಿದರು ತಂದೆ ಗೋವಿಂದರಾವ್ ತಾಯಿ ಚಿಮಣಾಬಾಯಿ ಜ್ಯೋತಿಬಾ ಅವರು ಜನಿಸಿದ ಕೆಲವೇ ತಿಂಗಳುಗಳಲ್ಲಿ ಅವರ ತಾಯಿ ಚಿಮಣಾಬಾಯಿ ಕೊನೆ ಉಸಿರು ಎಳೆದರು ಹಾಗಾಗಿ ಜ್ಯೋತಿಬಾ ಅವರ ಲಾಲನೆ ಪಾಲನೆಯನ್ನು ಮಾಡಲು ಚಿಮಣಾಬಾಯಿ ಸೋದರಿ ಸಗುಣಬಾಯಿ ಮುಂದಾಗಿ ಅವರನ್ನು ಸಾಕಿ ಸಲ್ಲುತ್ತಾರೆ ಸಗುಣಬಾಯಿ ಚಿಕ್ಕ ವಯಸ್ಸಿನಿಂದಲೇ ಜ್ಯೋತಿಬಾ ಅವರ ಮನಸ್ಸಿನಲ್ಲಿ ಸಮಾಜ ಸೇವೆಯ ಬೀಜಾರ್ಪಣೆಯನ್ನು ಬಿತ್ತಿದರು ಆ ಕಾಲದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಜ್ಯೋತಿಬಾ ಪುಲೆಯವರು ಅವರ ಚಿಕ್ಕಮ್ಮನ ಕೈಯಿಂದ ಬೆಳೆದಂತಹ ಲಾಲನೆ ಪನೆಯನ್ನು ಮಾಡಿಸಿಕೊಂಡಂತಹ ಇವರು ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಲು ನಿರ್ಧರಿಸಿದ್ದರು ಆ ಕಾಲದಲ್ಲಿ ಮೇಲು ಜಾತಿಯವರಿಗೆ ಮಾತ್ರ ಶಿಕ್ಷಣ ಮೀಸಲಾಗಿತ್ತು ಕೆಲವು ಹಳ್ಳಿಗಳಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆಂದು ಪಾಠಶಾಲೆಗಳು ಇದ್ದವು ಆದರೆ ಅಂತಹ ಪಾಠಶಾಲೆಗಳಲ್ಲಿ ವ್ಯಾಪಾರಿಗಳ ಹಣವಂತರ ಮಕ್ಕಳಿಗೆ ಮಾತ್ರ ಶಿಕ್ಷಣ ಸಿಗುತ್ತಿತ್ತು ಕ್ಷೇತ್ರ ಪಾತ್ರಿಗಳು ಹದಿನೆಂಟುನೂರ ಇಪ್ಪತ್ತಕ್ಕ ಪುಣೆಯಲ್ಲಿ ಮರಾಠಿ ಶಾಲೆಯನ್ನು ಶುರು ಮಾಡಿದರು ನಂತರ ಹದಿನೆಂಟುನೂರ ಮೂವತ್ತಾರನೇ ಇಸುವಿಯಲ್ಲಿ ಸರ್ಕಾರದ ವತಿಯಿಂದ ಪುಣೆ ಜಿಲ್ಲೆಯಲ್ಲಿ ಹಾಗೂ ಕೆಲವು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಶಾಲೆಯನ್ನು ಆರಂಭ ಮಾಡಲಾಯಿತು ಲಾರ್ಡ್ ಬೆಂಟಿಂಗ್ ಅವರ ಆಳ್ವಿಕೆಯಲ್ಲಿ ಭಾರತೀಯರಿಗೆ ಪಾಶ್ಚಾತ್ಯ ಸಾಹಿತ್ಯ ಮತ್ತು ಶಾಸ್ತ್ರಗಳನ್ನೇ ಬೋಧಿಸುವುದು ಸರ್ಕಾರದ ಮೂಲ ಧ್ಯೇಯಗಳೆಂದು ಸರ್ಕಾರವು ನಿರ್ಧಾರ ಮಾಡಿತು ಹದಿನೆಂಟುನೂರ ಮೂವತ್ತ್ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಒಂದು ಹೊಸ ಪ್ರಯೋಗವನ್ನು ನಡೆಸಲಾಯಿತು ವಿದ್ಯಾಭ್ಯಾಸ ಮತ್ತು ವಿವಾಹ ಯಾವ ರೀತಿಯಾಗಿತ್ತು ಜ್ಯೋತಿಬಾ ಅವರ ತಂದೆ ಗೋವಿಂದರಾವ್ ಮಗನನ್ನು ಶಾಲೆಗೆ ಸೇರಿಸಿದರು ಆಗ ಅವರಿಗೆ ಏಳು ವರ್ಷ ವಯಸ್ಸಾಗಿತ್ತು ಆ ಕಾಲದ ಕೆಲವು ಜನರು ಕ್ಷೇತ್ರ ಪಾದ್ರಿಗಳ ಶಾಲೆಗಳಲ್ಲಿ ಪ್ರವೇಶ ಪಡೆದರೆ ಮಕ್ಕಳು ಧರ್ಮಭ್ರಷ್ಟರಾಗುತ್ತಾರೆ ಎಂಬ ನಂಬಿಕೆ ಇತ್ತು ಹಾಗಾಗಿ ಜ್ಯೋತಿಬಾ ಶಾಲೆಯನ್ನು ಅರ್ಧಕ್ಕೆ ಬಿಡಬೇಕಾಗಿ ಬರುತ್ತದೆ ಹೀಗಾಗಿ ಜ್ಯೋತಿಬಾಗೆ ಆಗ ಹದಿಮೂರು ವರ್ಷ ವಯಸ್ಸಾಗಿತ್ತು ಅವರ ತಂದೆ ಗೋವಿಂದರಾವ್ ಮಗನಿಗೆ ಬಾಲ್ಯ ವಿವಾಹವನ್ನು ಮಾಡುತ್ತಾರೆ ಸತಾರಾ ಜಿಲ್ಲೆಯ ನಾಯಗಾಂವ್ ನಿವಾಸಿ ಶ್ರೀ ನೇವಸಿ ಪಾಟೀಲರ ಮಗಳಾದ ಸಾವಿತ್ರಿಬಾಯಿಯೊಂದಿಗೆ ಜ್ಯೋತಿಬಾ ಅವರ ವಿವಾಹವಾಗುತ್ತದೆ ಆಗ ವಧುವಿಗೆ ಅಂದರೆ ಸಾವಿತ್ರಿಬಾಯಿಯವರಿಗೆ ಎಂಟು ವರ್ಷ ಮುಂದೆ ಮುಂಶಿಯವರ ಮುಂಶಿಯವರ ಮಾತಿಗೆ ಬದ್ಧರಾದ ಗೋವಿಂದರಾವ್ ಮಗ ಶಿಕ್ಷಣ ಮುಂದುವರಿಸಲು ಅನುಮತಿ ನೀಡುತ್ತಾರೆ ಹದಿನೆಂಟುನೂರ ನಲವತ್ತೊಂದರಲ್ಲಿ ಜ್ಯೋತಿಬಾ ಅವರನ್ನು ಸ್ಕ್ಯಾಟಿಷ್ ಮಿಷನ್ ಸ್ಕೂಲಿಗೆ ಸೇರಿಸಲಾಗುತ್ತದೆ ಆಗ ಅವರಿಗೆ ಹದಿನಾಲ್ಕು ವರ್ಷ ಇಂಗ್ಲಿಷ್ ಶಿಕ್ಷಣದ ವಿದ್ಯಾಭ್ಯಾಸ ಅವರ ಜೀವನದ ಮಹತ್ವಪೂರ್ಣ ಘಟವಾಗಿದೆ ಜ್ಯೋತಿಬಾ ತಮ್ಮ ಪತ್ನಿ ಸಾವಿತ್ರಿಬಾಯಿ ಅವರಿಗೆ ತಾವೇ ಶಿಕ್ಷಣ ಹೇಳಿಕೊಟ್ಟು ವಿದ್ಯಾವಂತರನ್ನಾಗಿ ಮಾಡುತ್ತಾರೆ ಸಾವಿತ್ರಿಬಾಯಿಗೆ ಮೊದಲ್ ಮನೆಯ ಮೊದಲ ಪಾಠಶಾಲೆ ಗಂಡನೇ ಪರಮ ಗುರುವಾಗುತ್ತಾರೆ ಆ ಕಾಲದ ಪ್ರಮುಖ ಸಮಾಜ ಸುಧಾರಕರಾದಂತಹ ಬಾಳಶಾಸ್ತ್ರಿ ಜಾಂಬೇಕರ್ ಹೊಸ ಪೀಳಿಗೆಯ ಮುಖಂಡರಲ್ಲಿ ಶ್ರೇಷ್ಠರಾಗಿರುತ್ತಾರೆ ಪಶ್ಚಿಮ ಭಾರತದ ಮೊಟ್ಟ ಮೊದಲ ಅಧ್ಯಾಪಕರಾಗಿರುತ್ತಾರೆ ಮರಾಠಿ ಸಾಹಿತ್ಯದ ದರ್ಪಣದ ಸಂಪಾದಕರಾಗಿರುತ್ತಾರೆ ಎರಡು ಶ್ರೀ ಗೋವಿಂದ ವಿಠ್ಠಲ್ ಉರ್ಫ್ ಬಾವು ಮಹಾರಾಜ್ ಪ್ರಭಾಕರ ಧೂಮಕೇತು ಜ್ಞಾನದರ್ಶನ ಪತ್ರಿಕೆಯನ್ನು ಇವರು ಸಂಪಾದಿಸುತ್ತಾರೆ ಶ್ರೀ ದಾಬೋಬಾ ಪಾಂಡುರಂಗ ಥಂಡ್ಕರ್ ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಪರಮಹಂಸ ಸಭೆಯ ಹೆಸರಿನಲ್ಲಿ ಒಂದು ಗುಪ್ತ ಸಂಸ್ಥೆಯನ್ನು ಅಡಿಪಾಯ ಹಾಕುತ್ತಾರೆ ಜಾತಿ ಭೇದವನ್ನು ಅಳಿಸಿ ಭ್ರಾತೃತ್ವವನ್ನು ಉಳಿಸುವುದು ಈ ಸಂಸ್ಥೆಯ ಉದ್ದೇಶವಾಗಿರುತ್ತದೆ ಶ್ರೀ ಜಗನ್ನಾಥ ಶಂಕರ್ ಶೇಠ್ ನಿಸ್ಸೃಹ ದೇಶ ಭಕ್ತರಾಗಿರುತ್ತಾರೆ ಇವರು ಪ್ರಗತಿಪರ ಚಿಂತಕರು ಕೂಡ ಆಗಿರುತ್ತಾರೆ ಶ್ರೀ ಗೋಪಾಲ್ ಹರಿ ದೇಶಮುಖ್ ಲೋಕ ಹಿತಕಾರಿ ಎಂಬ ಪ್ರಸಿದ್ಧ ಪತ್ ಪ್ರಸಿದ್ಧಿ ಪಡೆದು ಶತಪತ್ರ ಹೆಸರಿನ ಲೇಖಕ ಲೇಖನಗಳಿಂದ ಹರಿತವಾಗಿ ಇವರು ನುಡಿಯುತ್ತಾರೆ ಸಮಾಜವನ್ನು ಸುಧಾರಿಸುತ್ತಾರೆ ಆ ಕಾಲದಲ್ಲಿ ಜ್ಯೋತಿಬಾ ಪಾವ್ ಮನಸ್ಸು ಮಾಡಿದ್ದರೆ ಸರ್ಕಾರಿ ನೌಕರಿಗೆ ಹೋಗಬಹುದಾಗಿತ್ತು ಕ್ರಮೇಣ ತಮ್ಮ ವೃತ್ತಿಯಲ್ಲಿ ಯಶಸ್ಸು ಸಾಧಿಸಿ ಹೈಕೋರ್ಟ್ನ ಪ್ರಮುಖ ನ್ಯಾಯಾಧೀಶರಾಗಬಹುದಾಗಿತ್ತು ಆದರೆ ಅವರು ಸ್ಥಾಯಿಯಾಗಿ ಉಳಿಯುವುದು ಸಮಾಜ ಸುಧಾರಣೆಯ ಕಾರ್ಯಗಳಲ್ಲಿ ಹದಿನೆಂಟುನೂರ ನಲವತ್ತೇಳರಲ್ಲಿ ಸಾವಿತ್ರಿಬಾಯಿ ಶ್ರೀಮತಿ ಮಿಶೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿ ಪಡೆದು ಮಹಾರಾಷ್ಟ್ರದ ಮೊಟ್ಟ ಮೊದಲ ಶಿಕ್ಷಕಿಯಾಗುತ್ತಾರೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಆಗಸ್ಟ್ ತಿಂಗಳಲ್ಲಿ ಜ್ಯೋತಿಬಾಪುಳೆ ಬುಧವಾರ ಪೇಟದಲ್ಲಿ ಶ್ರೀ ಬಿಡೆಯವರ ಭವನದಲ್ಲಿ ಕನ್ಯಾ ಪಾಠಶಾಲೆ ಆರಂಭಿಸುತ್ತಾರೆ ಯಾರ ಹಂಗಿಲ್ಲದೆಯೂ ಕನ್ಯಾ ಪಾಠಶಾಲೆ ಆರಂಭಿಸಿದ ಪ್ರಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗುತ್ತಾರೆ ವಿಧೇಯರ ಮಕ್ಕಳಿಗಾಗಿ ಅನಾಥಾಲಯವನ್ನು ಶ್ರಾಪಿಸುತ್ತಾರೆ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಅನಾಥ ಪ್ರಾರಂಭವಾಗುತ್ತದೆ ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ವಿಧವಾ ಪುನರ್ ವಿವಾಹ ವಿಧವಾ ವಿವಾಹವನ್ನು ಇವರು ನೆರವೇರಿಸುತ್ತಾರೆ ಸತ್ಯಶೋಧಕ ಸಮಾಜವನ್ನು ಇವರು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಸ್ಥಾಪಿಸುತ್ತಾರೆ ರಾಯಗಢದಲ್ಲಿ ಶಿವಾಜಿ ಸಮಾಜಿಯ ಜೀರ್ಣೋದ್ಧಾರವನ್ನು ಇವರು ಮಾಡುತ್ತಾರೆ ಜ್ಯೋತಿ ಬಾಪುಳೆಯವರ ಸಾಹಿತ್ಯ ಜಾತಿ ಭೇದ ವಿವೇಕ ಸಾರದ ಪ್ರಸ್ತಾವನೆ ಹದಿನೆಂಟುನೂರ ಅರವತ್ತೈದು ಶಿವಾಜಿ ಛತ್ರಪತಿ ಶಿವಾಜಿಯವರ ಪವಾಡ ಹದಿನೆಂಟುನೂರ ಅರವತ್ತೊಂಬತ್ತು ಬ್ರಾಹ್ಮಣರ ಕುಯುಕ್ತಿ ಹದಿನೆಂಟುನೂರ ಅರವತ್ತೊಂಬತ್ತು ದಾಸ್ಯ ಹದಿನೆಂಟುನೂರ ಎಪ್ಪತ್ತ್ಮೂರು ರೈತರ ಚಾಟ ಹದಿನೆಂಟುನೂರ ಎಂಬತ್ತ ಎರಡು ಈ ರೀತಿಯಾದಂತಹ ಕೆಲವೊಂದು ಕೃತಿಗಳನ್ನು ಅವರು ಬರೆಯುತ್ತಾರೆ ಸತ್ ಸಾರ ಒಂದು ಮತ್ತು ಎರಡನೇ ಸಂಚಿಕೆಗಳು ಹದಿನೆಂಟುನೂರ ಎಂಬತ್ತೈದು ಸತ್ಯಶೋಧಕ ಸಮಾಜದ ರೀತಿಯ ಮಂತ್ರಾದಿ ಸರ್ವ ವಿಧಿ ಹದಿನೆಂಟುನೂರ ಎಂಬತ್ತೇಳು ಸಾರ್ವಜನಿಕ ಸತ್ಯಧರ್ಮ ಹದಿನೆಂಟುನೂರ ತೊಂಬತ್ತೊಂದು ಅಖಂಡ ಮುಂತಾದ ಬಿಡಿ ಲೇಖನಗಳು ನಾಟಕಗಳನ್ನು ಕೂಡ ಇವರು ಬರೀತಾರೆ ತೃತೀಯ ರತ್ನ ಹದಿನೆಂಟುನೂರ ಐವತ್ತೈದು ಸತ್ಯಾಚರಣೆಯ ನಿಯಮಗಳು ಸಾರ್ವಜನಿಕ ಸತ್ಯ ಧರ್ಮದ ಮೂಲ ಸತ್ಯ ತತ್ವವನ್ನು ಒಳಗೊಂಡ ಮೂವತ್ತ್ಮೂರು ಸತ್ಯಾಚರಣೆ ಜ್ಯೋತಿಬಾ ಪುಳಿಯವರು ರೂಪಿಸುತ್ತಾರೆ ಅವುಗಳಲ್ಲಿ ಕೆಲವು ಸೂತ್ರಗಳನ್ನು ಮಾತ್ರ ನಾವಿಲ್ಲಿ ಹೇಳ್ತಾ ಇದ್ದೇವೆ ಧರ್ಮ ಗ್ರಂಥ ಎಲ್ಲರಿಗೂ ದೊರೆಯುವಂತಾಗಲಿ ಅದನ್ನು ಬಚ್ಚಿಟ್ಟು ಇತರಿಗೆ ಅದನ್ನು ತೋರಿಸದಂತೆ ನಡೆದುಕೊಳ್ಳಬಾರದು ಏನು ಪರಿಶ್ರಮ ಪಡದೆ ವ್ಯರ್ಥ ಧಾರ್ಮಿಕ ಕೋರಿಕೆಯಿಂದಾಗಿ ಮೂಡು ಜನರನ್ನು ಮೋಸಗೊಳಿಸಬಾರದು ಯಾವ ಉದ್ದೇಶವೂ ಮೇಲಿಲ್ಲ ಕೀಳಿಲ್ಲ ಎಂಬುದು ನೆನಪಿರಲಿ ಯಾವ ಉದ್ಯೋಗವೂ ಮೇಲಲ್ಲ ಕೀಳಲ್ಲ ಸ್ತ್ರೀ ಪುರುಷರೆಲ್ಲರಿಗೂ ತಮ್ಮ ತಮ್ಮ ಅಧಿಕಾರವನ್ನು ಚಲಾಯಿಸುವ ಸ್ವಾತಂತ್ರ್ಯ ಇದೆ ಪಕ್ಷಪಾತ ಮಾಡದೆ ಕುಷ್ಠರೋಗಿ ವಿಕಲಾಂಗ ವ್ಯಕ್ತಿ ಅನಾಥ ಬಾಲಕ ಬಾಲಕಿಯರಿಗೆ ತಮ್ಮ ಯೋಗ್ಯತ ಅನುಸಾರ ಸಹಾಯ ಮಾಡಬೇಕು ರೈತ ಕ್ರಾಂತಿಯ ಮೂರು ಮುಖ್ಯ ಅಂಶಗಳು ಜಮೀನ್ದಾರಿ ಪದ್ಧತಿ ಕೊನೆಯಾಗಬೇಕು ಸಾಮಂತಶಾಹಿ ಸಾಹುಕಾರ ಪದ್ಧತಿ ನಾಶವಾಗಬೇಕು ರೈತ ದುಡಿಮೆಯ ಪ್ರತಿಫಲ ಅವನಲ್ಲಿಯೇ ಉಳಿಯಬೇಕು ಹೊಸ ವೈಜ್ಞಾನಿಕ ಕೃಷಿ ಪದ್ಧತಿ ಜಾರಿಗೆ ಬರಬೇಕು ಜ್ಯೋತಿಬಾಪು ಅವರ ಕವಿತೆಯ ತುಣುಕುಗಳು ದೇವರ ಚಿತ ದೇವರ ಚಿತ ಯಾವ ಧರ್ಮವೂ ಯಾವ ಗ್ರಂಥವೂ ಇಲ್ಲ ದೇವ ಶರೀರ ಧಾರಣೆ ಮಾಡಿ ಅವತರಿಸುವುದಿಲ್ಲ ಪುನರ್ಜನ್ಮ ಕರ್ಮಕಾಂಡ ಕಾಂಡ ಜಪ ತಪ ಎಲ್ಲವೂ ಅಜ್ಞಾನ ಜನ್ಯವಾದುದುಗಳು ಸೃಷ್ಟಿಕರ್ತ ನಿರ್ಮಿಸಿದ ಮಾನವರು ಸರಿಸಮಾನರು ಯಾರಲ್ಲಿಯೂ ಕೊರತೆ ಇರುವಂತೆ ಮಾಡಿಲ್ಲ ಅವು ಮಾನವರಲ್ಲಿ ಸೂಕ್ಷ್ಮಮತಿ ಮಂದಮತಿಗಳುಂಟು ಯಾರಿಗೂ ಪೀಳಿಗೆಯಿಂದ ಪೀಳಿಗೆ ದೊರೆ ದೊರೆತಿಲ್ಲ ಗಂಟು ವಿದ್ಯೆ ಇಲ್ಲದೆ ಮತಿ ಹೋಯಿತು ಮತಿ ಇಲ್ಲದೆ ನೀತಿ ಹೋಯಿತು ನೀತಿ ಇಲ್ಲದೆ ಗತಿ ಮುಗಿಯಿತು ಗತಿ ಮುಗಿದ ನಂತರ ವಿತ್ತವಿಲ್ಲ ವಿತ್ತವಿಲ್ಲದ ಶೂದ್ರರು ಚಟಪಡಿಸಿದರು ಅವಿದ್ಯೆಯಿಂದ ಅನರ್ಥಕ್ಕೆ ಮಿತಿ ಇರದು ಈ ರೀತಿಯಾದಂತಹ ಹಲವಾರು ಅಂಶಗಳನ್ನು ನಾವು ಜ್ಯೋತಿ ಪುಳೆಯವರ ಬಗ್ಗೆ ಕಾಣುತ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಕಮೆಂಟ್ ಆನ್ ದಿಸ್ ಧನ್ಯವಾದಗಳು